ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಇಂದು ಮೇಲ್ಮನೆ 6 ಸ್ಥಾನಕ್ಕೆ ಎಲೆಕ್ಷನ್, 3 ಪದವೀಧರ 3 ಶಿಕ್ಷಕರ ಕ್ಷೇತ್ರಕ್ಕೆ ಮತ, 78 ಅಭ್ಯರ್ಥಿಗಳು ಕಣದಲ್ಲಿ, ಜೂನ್ 6ಕ್ಕೆ ರಿಸಲ್ಟ್. ವಿಧಾನ ಪರಿಷತ್ ಚುನಾವಣೆ 11 ಸ್ಥಾನಗಳಿಗೆ ಅಭ್ಯರ್ಥಿ ಪ್ರಕಟ, 3 ಪಕ್ಷಗಳ ಅಭ್ಯರ್ಥಿಗಳ ಅವಿರೋಧ ಆಯ್ಕೆ ನಿಚ್ಚಳ. ನಾಳೆ ಲೋಕಸಮರದ ಅಂತಿಮ ಚಿತ್ರಣ, ಮತ ಎಣಿಕೆಗೆ ಸರ್ವ ಸನ್ನದ್ಧವಾದ ಮತ ಎಣಿಕಾ ಕೇಂದ್ರಗಳು, ಯಾರಿಗೆ ಸಿಗಲಿದೆ ಬಹುಮತ? 3ನೇ ಅವಧಿ ಕಾರ್ಯಸೂಚಿ, ಪ್ರಧಾನಿ ಚರ್ಚೆ, ಜುಲೈನಲ್ಲಿ ಜಾರಿಗೆ ಬರಲಿರುವ ಕಾರ್ಯಸೂಚಿ, ಕಾರ್ಯಾನುಷ್ಠಾನಕ್ಕೆ 10 ತಂಡಗಳ ರಚನೆ. ಫ್ರೆಂಚ್ ಓಪನ್ ಕ್ವಾರ್ಟರ್ ಫೈನಲ್ಗೆ ಅಲ್ಕರಾಜ್, 2ನೇ ಸುತ್ತಿಗೆ ಬೋಪಣ್ಣ ಜೋಡಿ.